ಸರ್ ನಮಸ್ಕಾರ ಸರ್. ನಮಸ್ಕಾರ. ರಾಜ್ಯ ರಾಜಕಾರಣದ ಕಂಪ್ಲೀಟ್ ಈ ಬೆಳವಣಿಗೆಯನ್ನು ನೋಡಿರುವ ನಿಮಗೆ ಈಗ ಸಭಾಧ್ಯಕ್ಷರ ಮಾತುಗಳನ್ನು ಕೂಡ ಕೇಳಿಸ್ಕೊತಿದ್ದೀರಿ. ವಾಟ್ ನೆಕ್ಸ್ಟ್ ಅನ್ನೋದೇ ಜನಕ್ಕೆ ಅಥವಾ ಎಲ್ಲರಿಗೂ ಕೂಡ ದೊಡ್ಡ ಕುತೂಹಲ ಇದೆ. ಇವಾಗ ಯಾರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ, ಏನ್ ನಡೀತಿದೆ ರಾಜ್ಯ ರಾಜಕಾರಣದಲ್ಲಿ? ಅಡ್ವಾಂಟೇಜ್ ಯಾರಿಗೆ ಆಗತ್ತೆ ಅಂತ ಹೇಳಕ್ ಬರಲ್ಲ. ಅದು ಹೇಳೋದು ಸರಿ ಅದಲ್ಲ. ನಾನು ಹೇಳೋದು ನಿಮ್ಗೆ ಗೊತ್ತಾಗತ್ತೆ. ಸರ್ಕಾರಕ್ಕೆ ಬ್ರಿಜಿನ್ ಪೇನ್ ಜಾಸ್ತಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ಭಾವನೆ ಬರ್ತಾ ಇದೆ ಸರ್. ಈ ಕೆಲವೇ ಕ್ಷಣದ ಮುಂಚೆ ಮಾನ್ಯ ಈಶ್ವರಪ್ಪನವರು ಮಾತಾಡ್ತಿದ್ರು ಸರ್. ಸರ್ ಈಶ್ವರಪ್ಪನವರು ಮಾತಾಡ್ತಿರ್ಬೇಕಾದ್ರೆ ಸಭಾಧ್ಯಕ್ಷರಿಗೆ ಏನ್ ಟೈಮ್ ಕೊಟ್ಟಿದ್ದಾರೆ, ಹಂಗ್ ಟೈಮ್ ಕೊಟ್ಟಿದ್ದೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ನಮಗೆ ಅಂತಿದ್ರು. ಹೌದೌದು. ಯಾಕೆಂದ್ರೆ ಕಾನೂನಲ್ಲಿ ಟೈಮ್ ಲಿಮಿಟ್ ಏನು ಹೇಳಿಲ್ಲ ಅವರು. ಆದ್ರೆ ಕಷ್ಟ ಇದೆ. ಒಂದೇ ಒಂದು ರಾಜೀನಾಮೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋರು ಅವರೇ ಬಂದು ಕೊಡಬೇಕು ಮತ್ತು ಅವರೇ ಸೈನ್ ಮಾಡಿರ್ಬೇಕು. ಅದನ್ನ ಎಷ್ಟು ಕಷ್ಟ ಇದೆ. ಮತ್ತೆ ಅದರಲ್ಲಿ ಏನು ಕಾರಣ ಹಾಕಿ ಬೇರೆ ಏನು ಬರೀಬಾರ್ದು. ನಮ್ಮ ರೂಲ್ ಬುಕ್ ಅಲ್ಲಿ ಒಂದು ಫಾರ್ಮೆಟ್ ಇದೆ. ನಾನು ನನ್ನ ಅಂದ್ರೆ ವಿಧಾನಸಭೆಗೆ, ವಿಧಾನ ಪರಿಷತ್ಗೆ ಎರಡು ಒಂದನೇ ಸಭಾಪ್ರಯೋಗ ಬೇರೆ ವಿಧಾನಸಭಾ ಸ್ಥಾನಕ್ಕೆ ಅಥವಾ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುತ್ತಿದ್ದೇನೆ. ಇಷ್ಟೇ ಬರೋದು. ಸೈನ್ ಮಾಡಿ ಕೊಡ್ಬೇಕು ಡೇಟ್ ಹಾಕಿ. ಅಂದ್ರೆ ಒಂದೇ ಲೈನ್ ಸರ್ ಅದು? ಹೌದು, ಒಂದೇ ಲೈನ್. ಅಂದ್ರೆ ಅದನ್ನ ಕ್ರಮಬದ್ಧವಾಗಿದೆ ಅಂತ ಕರಿತೀವಿ ಅಷ್ಟೇ. ಒಂದು ಉದಾಹರಣೆಗೆ, ನನಗೆ ಮನಸ್ಸಿಗೆ ಬೇಜಾರಾಗಿದೆ, ನನಗೆ ನೋವಾಗಿದೆ, ನನಗೆ ಆರೋಗ್ಯ ಸರಿ ಇಲ್ಲ, ಮತ್ತೊಂದು ಕತೆ ಅಂದ್ರೆ ಏನೇ ಕಾರಣ ಬರೆಯುವ ಹಾಗಿಲ್ಲ. ಓಕೆ. ಅಂದ್ರೆ ಆತರ ಬರ್ದಿದ್ರೆ ಅದು ಕ್ರಮಬದ್ಧವಾಗಿಲ್ಲ ಅಂತ ಅರ್ಥ? ಹೌದು. ಅಂದ್ರೆ ಗೊತ್ತಿಲ್ಲ ಅವರು ಕ್ರಮಬದ್ಧ ಆಗಿಲ್ಲ ಅಂದ್ರೆ ಏನಾದ್ರು ಬೇರೆ ಬರ್ದಿದ್ರೆ ಯಾಕೆ ಕ್ರಮಬದ್ಧ ಆಗಿಲ್ಲ ಅಂತ ರಮೇಶ್ ಕುಮಾರ್ ಅವರು ನಿಮ್ಮ ಮಾಧ್ಯಮದಲ್ಲಿ ಹೇಳಿಲ್ಲ. ಅಂದ್ರೆ ರೀಸನ್ ಬೇಕಾಗಿಲ್ವ ಸರ್ ಸಭಾಧ್ಯಕ್ಷರಿಗಲ್ಲಿ? ಬೇಕು. ಓಕೆ ಓಕೆ. ಕ್ರಮಬದ್ಧ ಆಗಿಲ್ಲ ಅನ್ನೋದಕ್ಕೊಂದು ಕಾರಣ ಬೇಕಲ್ಲ. ಅಲ್ಲಲ್ಲ, ರಾಜೀನಾಮೆ ಕೊಡ್ತಿದೀವಿ ಅಂತ ಒಬ್ಬ ಶಾಸಕ ಡಿಸೈಡ್ ಮಾಡಿದ್ರೆ ಅವರು ಆ ಪತ್ರದಲ್ಲಿ ರೀಸನ್ ಬರೀ ಅವಶ್ಯಕತೆ ಇದೆಯೋ ಇಲ್ವೋ? ಅವಶ್ಯಕತೆ ಇಲ್ಲ, ಬರೆಯೋ ಹಾಗೆ ಇಲ್ಲ, ಕಾನೂನಲ್ಲೇ ಬರೆಯೋ ಹಾಗಿಲ್ಲ. ಓಕೆ. ಅದು ನಿಮ್ಗೆ ಜನ ಕೇಳುವಾಗ, ಮಾಧ್ಯಮ ಕೇಳುವಾಗ ಕಾನೂನ್ ಅವ್ರ ಕಾರಣ ಹೇಳ್ಕೋಬಹುದು. ಆದ್ರೆ ಪತ್ರ ಸಭಾಧ್ಯಕ್ಷರಿಗೆ ಪತ್ರ ಕೊಡುವಾಗ ಎರಡ್ ಸಾಲಿನ ಪತ್ರ ಅಷ್ಟೇ ಅದು. ಓಕೆ ಓಕೆ. ಸಭಾಧ್ಯಕ್ಷರು ಇರಲಿಲ್ಲ, ಸಭಾಧ್ಯಕ್ಷರು ಇರಲಿಲ್ಲ, ಹಾಗಾಗಿ ಕೊಟ್ಟೋಗಿದ್ದಾರೆ. ಸ್ವೀಕೃತಿ ಪತ್ರ ಕೂಡ ಅವ್ರ ಹತ್ರ ಇದೆ. ಈಗ ಇನ್ ಪರ್ಸನ್ ಕಂಪಲ್ಸರಿ ಭೇಟಿ ಮಾಡ್ಲೇಬೇಕಾ ಸರ್? ಅದ್ರಲ್ಲಿ ಏನಿದೆ ಅಂದ್ರೆ ಅವರು ಸ್ಪೀಕರ್ಗೆನೆ ಭೇಟಿ ಮಾಡಿ ಕೊಡ್ಬೇಕು. ಯಾವ್ದಾರು ಕಾರಣಕ್ಕೆ ಅವರಿಗೆ ಸ್ಪೀಕರ್ ನ ಭೇಟಿ ಮಾಡಕ್ಕೆ ಕಷ್ಟ ಆದ್ರೆ, ಅಂದ್ರೆ ಭೇಟಿ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ, ಓಕೆ, ಅವರು ತಮಗೆ ಬಹಳ ತಮ್ಮ ಸ್ಟಾಫ್ ನಿಂದ ಅಂದ್ರೆ ಪಿ ಎ ಪಿ ಎಸ್ ಈ ತರ ಯಾರು ಇರ್ತಾರಲ್ಲ ಅವ್ರ ಕೈಯಲ್ಲಿ ಕಳಿಸ್ಬೋದು. ಕಳ್ಸಿದ್ರೆ ಸ್ಪೀಕರ್ ಹತ್ರ ಫೋನ್ ನಲ್ಲಿ ಆದ್ರೂ ಮಾತಾಡ್ಬೇಕು, ನೋಡಿ ಎಕ್ಸ್ ನ ವೈ ನೋ ಝಡ್ ನೋ ನಾನು ಇಂಥವ್ರ ಕಳಿಸ್ತಾ ಇದ್ದೀನಿ, ಪತ್ರ ಕಳ್ಸಿದೀನಿ, ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ಕೆಲವು ಬಾರಿ ಸ್ಪೀಕರ್ ಒಂದು ವಾರ ಇರುವುದಿಲ್ಲ. ಹೌದು, ಬೇರೆ ಇಲ್ಲ. ಕರೆಕ್ಟ್. ಇವಾಗ ಇವಾಗಿನ ಸಿಚುವೇಶನ್ ಸರ್, ಸಭಾಧ್ಯಕ್ಷರು ಈಗ ಒಂದು ಶುಕ್ರವಾರ ಮತ್ತು ಸೋಮವಾರ ಯಾರ್ಯಾರು ಅಂಗೀಕ ಅಂದ್ರೆ ಯಾರು ಕ್ರಮಬದ್ಧವಾಗಿದೆ ಅವ್ರು ಕರೆದು ಅವ್ರ ಜೊತೆ ಮಾತಾಡ್ತೀನಿ ಅಂತಿದ್ದಾರೆ. ಅದು ಏನ್ ಮಾತಾಡ್ತಾರೆ ನನಗೂ ಅರ್ಥ ಆಗಿಲ್ಲ. ಅದಕ್ಕೆ ನಾನು ನಿಮ್ಮ, ಯಾಕೆಂದ್ರೆ ನೀವು ಆ ಜಾಗದಲ್ಲಿ ಕೂತಿದ್ದವ್ರು ಸರ್, ಹಾಗಾಗಿ ನಿಮ್ಗೆ ಕೇಳ್ತಾ ಇದ್ದೀವಿ ಸರ್. ಏನ್ ಮಾತಾಡ್ತಾರೆ ನನಗೂ ಅರ್ಥ ಆಗಿಲ್ಲ. ಏನ್ ಮಾತಾಡೋದೇನಿ? ಒಂದೇ ಒಂದು ಪ್ರಶ್ನೆ ಕೇಳ್ಬೇಕು ಅಂದ್ರೆ, ಈ ರಾಜೀನಾಮೆ ಪತ್ರ ಕೊಟ್ಟಿದ್ದೀರಲ್ಲಪ್ಪ ನೀವು, ನೀವು ಸಂದಿಚ್ಚಿಂದ ಕೊಟ್ಟರು ಅಥವಾ ಯಾರಾದ್ರೂ ಒತ್ತಾಯ ಮಾಡಿದ್ರ, ಬ್ಲಾಕ್ ಮೇಲ್ ಮಾಡಿದ್ರ, ಭಯದಿಂದ ಏನಾದ್ರು ಕೊಟ್ಟಿದ್ದೀರಾ ಅಂತ ಕೇಳಬೇಕು. ಅದು ಕೇಳಿ ರೆಕಾರ್ಡ್ ಮಾಡ್ಕೋತೀವಿ ನಾರ್ಮಲಿ. ಓಕೆ ಓಕೆ. ನಂತರ ಬೇರೆ ಏನೂ ಇಲ್ಲ ಸರ್. ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಇನ್ನೊಂದು ಮೆನ್ಷನ್ ಮಾಡಿದ್ರು, ಪಬ್ಲಿಕ್ ಗಳಿಂದ ಹಲವಾರು ಕಂಪ್ಲೇಂಟ್ಸ್ ಗಳು ರೈಸ್ ಆಗಿದೆ ಅಂತ. ಅರ್ಥ ಇಲ್ಲದ ಕೊಡ್ರು, ಕೊಡ್ಬೋದು ಪಬ್ಲಿಕ್ ಯಾರು ಬೇಕಾದ್ರೆ ಪತ್ರ ಬರಿಬಹುದು. ಅದೇನಾದ್ರೂ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತಾ? ಇಲ್ಲ, ಅದಕ್ಕೆ ರೋಲೇ ಇಲ್ಲ. ಅದಕ್ಕೆ ಈ ಪ್ರಕರಣಕ್ಕೂ ಅದಕ್ಕೂ ಏನು ರೋಲ್ ಇಲ್ಲ. ಪಬ್ಲಿಕ್ ಹೇಳ್ತಾರೆ ಕೊಡ್ಬೋದು, ಪತ್ರಗಳು ಕೊಡ್ಬೋದು, ಕೊಟ್ಟಿದ್ದೇನು ತಪ್ಪು ತಾರೆಲ್ಲ ಸರಿ ಅಂತ ಹೇಳಲ್ಲ. ಬಟ್ ಅದಕ್ಕೇನು ರಿಲೆವೆನ್ಸ್ ಇಲ್ಲ. ಓಕೆ. ಅಲ್ಲ, ಸಂವಿಧಾನದ ಆಶಯಗಳಿಗೆ ಬದ್ಧನಾಗಿ ಆ ಮೂಲಕ ನಾನು ಕೆಲಸ ಮಾಡ್ತೀನಿ ಅಂತ ಹೇಳುವುದರ ಜೊತೆ ಜೊತೆಗೆ ಅದನ್ನ ರಾಜ್ಯಪಾಲರಿಗೂ ಕೂಡ ಕಮ್ಯುನಿಕೇಟ್ ಮಾಡಿದ್ರಂತೆ ಸಭಾಧ್ಯಕ್ಷರು. ಜನರ ನಂಬಿಕೆಗಳು, ಆಶೋತ್ತರಗಳು ಇದನ್ನು ಕೂಡ ಮನಸ್ಸಲ್ಲಿ ಇಟ್ಕೋತೀನಿ ಅಂತ ಅಂದ್ರೆ ಅದು ಅದು ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತಾ ಅಂತ ನನ್ನ ಕ್ವಶನ್. ಸ್ಪೀಕರ್ ಆಗಿ ಸ್ಥಾನದಲ್ಲಿ ಕೂತವರು ನಾವುಗಳು ನಮ್ಮ ಭಾವನೆಗಳಿಗೆ ಅಲ್ಲ ಅಲ್ಲಿ ನಾವು ಸಂತೋದು. ಕಾನೂನು ಏನ್ ಹೇಳುತ್ತೆ, ರೂಲ್ ಬುಕ್ ಏನ್ ಹೇಳುತ್ತೆ, ಅದ್ರ
ಅಷ್ಟೇ ಮಾತ್ರ, ಬೇರೆ ಏನು ಇಲ್ಲ, ನಮಗೆ ಸಂಬಂಧ ಇಲ್ಲ. ಓಕೆ ಓಕೆ. ಸೊ ರೂಲ್ ಏನಿರುತ್ತೆ, ರೂಲ್ ಪ್ರಕಾರ ಇದ್ರೆ ಅಕ್ಸೆಪ್ಟೆಡ್, ಇಲ್ಲ ಅಂದ್ರೆ ರಿಜೆಕ್ಟೆಡ್. ರೂಲ್ ಬುಕ್ ಅಲ್ಲಿ ಮತ್ತು ನಮ್ಮ ವಿಧಾನಸಭೆ ವಿಧಾನ ಪರಿಷತ್ ನಾವೇ ಮಾಡ್ಕೊಂಡ ರೂಲ್ ಬುಕ್ ಪ್ರಕಾರ ಟೈಮ್ ಲಿಮಿಟ್ ಹಾಕಿಲ್ಲ. ಓಕೆ. ಅದರ ಅದರೊಳಗಡೆ ಶೆಲ್ಟರ್ ತಗೊಂಡು ಕೆಲವರು ಆಟ ಆಡ್ತಾರೆ, ಇದು ನನ್ನ ದೃಷ್ಟಿಯೊಳಗೆ ಸರಿಯಲ್ಲ. ಸರಿ ಅಂದ್ರೆ ಆ ಟೈಮ್ ಕೊಡೋದು ಸರಿಯಲ್ಲ ಅಂತ? ಆ ತರ ಟೈಪ್ ಮಾಡೋದು ಹೇಗೆ? ಒಬ್ರು ಬಂದು ರಾಜೀನಾಮೆ ಕೊಡ್ತೀನಿ ಅಂದ್ರೆ ಏನಪ್ಪ, ಏನಕ್ಕೆ ಕೊಡ್ತಾ ಇದೀಯಾ? ಯಾರು ಹೆದರಿಸಿದ್ರಾ, ಹೆದರ್ಕೊಂಡಿದ್ಯಾ, ಯಾರ ಬ್ಲಾಕ್ ಮೇಲ್ ಮಾಡಿದ್ರಾ, ನೋಡಪ್ಪ ಇನ್ನೊಂದ್ಸರಿ ಯೋಚನೆ ಮಾಡು ಅಂತ ಹೇಳುವಷ್ಟು ನನಗೆ ಅಧಿಕಾರ ಇದೆ. ಓಕೆ. ಇಲ್ಲ ಸ್ವಾಮಿ, ನಾನು ಸ್ವಂತ ಇಚ್ಛೆಯಿಂದ ಕೊಡ್ತಾ ಇದೀನಿ, ದಯವಿಟ್ಟು ಸ್ವೀಕಾರ ಮಾಡಿ ಅಂತ ಅವ್ರು ವಾಪಸ್ ಎರಡನೇ ಬಾರಿ ಹೇಳ್ಬಿಟ್ರೆ ಬೆನಿಫಿಟ್. ಓಕೆ. ಸೊ ಯಾರು ಕ್ರಮಬದ್ಧವಾಗಿಲ್ಲ ಅವ್ರು ಮತ್ತೆ ಬಂದು ರಾಜೀನಾಮೆನ ಸಲ್ಲಿಸಿ ಅಂದ್ರೆ ಅರ್ಥ ಎಷ್ಟು ದಿನ ಬೇಕಾದ್ರೆ ಬಿಟ್ಕೊಂಡು ಬರ್ಬೋದು? ನಾನು ಹಂಗೆ ಹೇಳಬಾರ್ದು, ಕುರ್ಚಿಯಲ್ಲಿ ಕೂತಿರೋ ಕೆಲಸ ಅಲ್ಲ ಅದು. ಸ್ವಾಮಿ, ಕ್ರಮಬದ್ಧ ಆಗಿಲ್ಲ ಅಷ್ಟೇ. ನ್ಯೂ ಸೇಟಿನ್ ಜೊತೆ ಮಾತಾಡೋದಕ್ಕೆ ಶ್ರೀ ಡಿ ಎಚ್ ಶಂಕರ ಮೂರ್ತಿ ಅವರು, ಮಾನ್ಯ ಮಾಜಿ ಸಭಾಪತಿಗಳು, ಆಫ್ ಕೋರ್ಸ್ ಆ ಸೀಟಲ್ಲಿ ಕೂತು ಆ ಚೇರ್ ಅಲ್ಲಿ ಕೂತು ಕೆಲಸ ಮಾಡಿದವರು, ಹಾಗಾಗಿ ಇವತ್ತು ಸಭಾಧ್ಯಕ್ಷರು ತೆಗೆದುಕೊಂಡಂತಹ ನಿಲುವುಗಳು ಮತ್ತು ಮುಂದೇನಾಗುತ್ತೆ ಮತ್ತು ಆ ಶಾಸಕರು ಏನ್ ಮಾಡಬೇಕಾಗಿತ್ತು, ಎಲ್ಲದರ ಬಗ್ಗೆ ಸಂವಿಧಾನ ಹೇಳುವ ರೀತಿ, ಆ ಕಾನೂನಿನ ಕ್ರಮ ಎಲ್ಲವನ್ನು ಕೂಡ ಬ್ರೀಫ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್.